ನಮಸ್ತೆ ಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಡಿಸೆಂಬರ್ ಒಂದಕ್ಕೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಯು ಜಿ ಸಿ ನೆಟ್ ರಿಸಲ್ಟ್ ಬಿಟ್ಟಿದ್ದಾರೆ ಕಟ್ ಆಫ್ ಬಿಟ್ಟಿದ್ದಾರೆ ಸುಮಾರು ಜನ ಕ್ವಾಲಿಫೈ ಆಗಿದ್ದೀರಾ ಸಾಕಷ್ಟು ಜನ ಕ್ವಾಲಿಫೈ ಆಗದೆ ಹಾಗೆ ಉಳಿದಿದ್ದೀರಾ ಮತ್ತೆ ಪ್ರಿಪ್ರೇಷನ್ ಎಲ್ಲ ಪ್ರಾರಂಭ ಮಾಡಿದ್ದೀರಾ ಮತ್ತು ಕೇಸ್ಲೆಟ್ ರಿಸಲ್ಟ್ಗೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ದೀರಾ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಚರ್ಚೆ ಮಾಡೋಕ್ಕೆ ಹೊಟ್ಟಿರ್ತಕ್ಕಂಥ ವಿಚಾರ ಯು ಜಿ ಸಿ ನೆಟ್ ಕ್ವಾಲಿಫೈ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿನ ನಾವು ಸಂದರ್ಶನ ಮಾಡೋದಕ್ಕೆ ಹೊರಡಬೇಕು ಆ ಸಂದರ್ಶನ ಮಾಡೋದಕ್ಕಿಂತ ಮುಂಚೆ ನಾವು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀವಿ ಅಂತಂತಂದರೆ ಈ ಯು ಜಿ ಸಿ ಎಕ್ಸಾಮ್ ಅಂತಕ್ಕಂಥದ್ದು ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತುಂಬ ಟಫೆಸ್ಟ್ ಎಕ್ಸಾಮ್ ರೀತಿಯೇ ಕಾಣಿಸ್ತದೆ ಯಾಕೆಂದರೆ ಇದು ಇಂಗ್ಲೀಷು ಮತ್ತು ಹಿಂದಿನಲ್ಲಿರುತ್ತೆ ಅದೇ ಉತ್ತರ ಭಾರತದವ್ರಿಗೆ ಅವರು ಹಿಂದಿನೇ ಮಾತೃಭಾಷೆ ಆಗಿರೋದ್ರಿಂದಾಗಿ ಅವ್ರಿಗೆ ತುಂಬ ಸರಳ ಅನಿಸುತ್ತೆ ಈಸಿ ಅನಿಸುತ್ತೆ ಮತ್ತು ಭಾಳ ಜನ ಆ ಕಡೆಯವರೇ ನಾರ್ತ್ ಇಂಡಿಯಾದವರೇ ಕ್ವಾಲಿಫೈ ಆಗಿ ಆಗ್ತಾಯಿರ್ತಾರೆ ಮತ್ತು ಆ ಕಡೆಗೆಲ್ಲ ತುಂಬ ಪ್ರಚಲಿತ ಇದೆ ಇದು ಮತ್ತು ಎಲ್ಲರೂ ಇದು ಮನೆ ಮಾತಾಗಿದೆ ಇದು ಒಂಥರ ಒಳ್ಳೆ ಐ ಎ ಎಸ್ ಎಕ್ಸಾಮು ಕೆ ಎಸ್ ಎಕ್ಸಾಮ್ ಥರ ಬಟ್ ಈ ಕಡೆಯವ್ರಿಗೆ ಕೇಸ್ಲೆಟ್ ಆ ರೀತಿ ಮನೆ ಮಾತಾಗಿದೆ ಯಾಕೆಂದರೆ ಅದನ್ನು ಕನ್ನಡದ ಮಾತೃಭಾಷೆನಲ್ಲೂ ಬರೀಬೋದು ಮತ್ತು ಇಂಗ್ಲೀಷಲ್ಲಿ ಬರೀಬೋದು ಹಾಗಾಗಿ ಇಷ್ಟು ಟಫೆಸ್ಟ್ ಎಷ್ಟ್ ಇರ್ತಕ್ಕಂಥ ಎಕ್ಸಾಮ್ಸನ್ನು ಪಾಸಾಗಿರ್ತಕ್ಕಂತಹ ಸಾಕಷ್ಟು ಜನ ಕನ್ನಡಿಗರಿದ್ದೀರಾ ಅದರಲ್ಲಿ ಇವರು ಸಹ ಒಬ್ಬರು ಇವ್ರನ್ನ ಇಂಟ್ರ್ಯೂ ಮಾಡಬೇಕು ಅಂತಂದರೆ ಅದಕ್ಕೂ ಮುನ್ನ ನೀವು ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ನೀವು ಈ ವಿಡಿಯೋ ಮುಗಿದ್ಮೇಲೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಪ್ರಶ್ನೆಗಳು ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾಕೆ ಇವರು ಸ್ಪೆಷಲ್ ಅಂತ ಅನಿಸ್ತಾ ಇದ್ದಾರೆ ಯಾಕೆ ಇವ್ರನ್ನ ಇಂಟ್ರ್ಯೂ ಮಾಡಬೇಕು ಅಂತ ನಮ್ಮ ಚಾನಲ್ಗೆ ಅನ್ನಿಸ್ತು ಅಥವಾ ನನಗೆ ವೈಯಕ್ತಿಕವಾಗಿ ಅನಿಸ್ತು ಅಂತಂದರೆ ಅವರು ಸೆಕೆಂಡ್ ಇಯರ್ ಬಿ ಕಾಮ್ ಇದ್ದಾಗೆ ಮದುವೆ ಆಗ್ತಾರೆ ಮದುವೆ ಮಾಡ್ಕೊಂಡು ಸಂಸಾರ ನಿರ್ವಹಣೆ ಮಾಡ್ಕೊಂಡು ಮನೆಯಲ್ಲಿ ಅಡುಗೆ ಎಲ್ಲ ಮತ್ತಿತರ ಎಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡ್ಕೊಂಡು ಅವರು ಶೇಕಡಾ ತೊಂಬತ್ತೈದು ಪರ್ಸೆಂಟರಷ್ಟು ಅಂಕಗಳನ್ನು ತೆಗೆದುಕೊಂಡು ಬಿ ಕಾಮ್ ಗ್ರ್ಯಾಜುಯೇಷನನ್ನು ಮುಗಿಸ್ತಾರೆ ಮತ್ತು ಮಾಸ್ಟರ್ ಡಿಗ್ರಿ ಎಮ್ ಕಾಮಿಗೆ ಸೇರ್ತಾರೆ ಅವರು ಫಸ್ಟ್ ಇಯರ್ ಕಂಪ್ಲೀಟ್ ಆಗೋದ್ರ ಒಳಗಡೆನೆ ಅವರು ನೆಟ್ಟಿಗೆ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ ತರ್ಡ್ ಸೆಮಿಸ್ಟ್ರ್ ಈಗ ಪ್ರೆಸೆಂಟ್ ಓದ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ಅನ್ರಿಸರ್ವ್ಡ್ ಕ್ಯಾಟಗರಿಲಿ ಫಸ್ಟ್ ಅಟೆಂಪ್ಟಲ್ಲಿ ಅವರು ನೆಟ್ಟ ಕ್ವಾಲಿಫೈ ಆಗ್ತಾರೆ ಹಾಗಾಗಿ ಅವ್ರನ್ನ ನಾವು ಇಂಟರ್ವ್ಯೂ ಮಾಡಬೇಕು ಸಾಕಷ್ಟು ಜನ ನೆಟ್ಟು ಮತ್ತು ಕೇಸ್ಲೆಟ್ಟು ಆ್ಯಸ್ಪಿರೇಂಟ್ ಯಾರಿರ್ತಾರೆ ಅವರಿಗೆ ಇವ್ರ ಕಡೆಯಿಂದ ಏನೆಲ್ಲ ಮಾರ್ಗದರ್ಶನ ಸಿಗುತ್ತಾ ಆ ಮಾರ್ಗದರ್ಶನ ಮಾಡಿಸ್ಬೇಕು ಅವ್ರ ಅಭಿಪ್ರಾಯಗಳನ್ನು ನಾವು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಅವರು ಈಗ ಅನ್ರಿಸರ್ವ್ಡ್ ಕ್ಯಾಟಗರಿನಲ್ಲಿ ನೆಟ್ಟು ಕ್ವಾಲಿಫೈ ಆಗಿದ್ದಾರೆ ಇವರು ನೈನ್ ಪಾಯ್ ನೈನ್ ನೈಂಟಿ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಮಾರ್ಕ್ಸ್ನ ತೆಗೆದುಕೊಂಡಿದ್ದಾರೆ ನೈಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ಗೆ ಜೆ ಆರ್ ಎಫ್ ನಿಂತಿದೆ ಇವರೊಂದು ಟೂ ತ್ರೀ ಮಾರ್ಕ್ಸ್ ತೆಗೆದಿದ್ದಾರೆ ಅಂದರೆ ಒಂದು ಪರ್ಸೆಂಟೇಲ್ ಕಡಿಮೆ ಇದೆ ತೆಗೆದಿದ್ದರೆ ಇವ್ರದ್ದು ಜೆ ಆರ್ ಎಫ್ ಆಗ್ತಾಯಿತ್ತು ಅವರು ನೆಕ್ಸ್ಟ್ ಅಟೆಂಪ್ಟ್ಗಳಲ್ಲಿ ಜೆ ಆರ್ ಎಫ್ ಖಂಡಿತ ಮಾಡ್ಕೊಳ್ತಾರೆ ಅನ್ನೋ ಭರವಸೆ ನನಗಂತೂ ಇದೆ ಇವರು ಕೇಸ್ಲೆಟ್ ರಿಸಲ್ಟು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಕೇಸ್ಲೆಟ್ ರಿಸಲ್ಟು ಬಂದಿದ್ದು ಇಮಿಡಿಯೇಟ್ಲಿ ಅವರು ನೆಟ್ಟು ಮತ್ತು ಕೇಸ್ಲೆಟ್ ಯಾವ ರೀತಿ ಪರೀಕ್ಷೆ ಎದುರಿಸಿದ್ರು ಯಾವ ರೀತಿ ಓದಿದ್ರು ಎಷ್ಟು ಡ್ಯೂರೇಷನಲ್ಲಿ ಓದಿದ್ರು ಏನು ಅಂತ ಎಲ್ಲ ವಿಚಾರಗಳನ್ನು ನಾನು ಅವ್ರಿಗೆ ಇಂಟ್ರವ್ಯೂ ಮಾಡೋದ್ರ ಮೂಲಕವಾಗಿ ಅವರ ಒಂದು ಇಂಟರ್ವ್ಯೂ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಇಲ್ಲಿವರೆಗೂ ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಗಂಟೆ ಚಿತ್ರ ಬರುತ್ತೆ ಅಲ್ಲಿ ಗಂಟೆ ಚಿತ್ರವನ್ನು ಒತ್ತುವುದರ ಮೂಲಕವಾಗಿ ನೀವು ಏನು ನಾವೆಲ್ಲ ಹಾಕ್ತೀವಿ ಅದು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ ಈ ಒಂದು ವಿಡಿಯೋಗೆ ನೀವು ಬೆಂಬಲಿಸಿ ಅಂತ ಕೇಳ್ತಾ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ಲಾವಣ್ಯ ಎಸ್ ಅಂತೇಳಿ ಅವರು ಈಗ ತರ್ಡ್ ಸೆಮಿಸ್ಟ್ರ್ ಎಮ್ ಕಾಮನ್ನು ತುಮಕೂರು ವಿಶ್ವವಿದ್ಯಾನಿಲಯದ ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಆ್ಯಂಡ್ ಪಿ ಜಿ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಅವರ ಕಾಲೇಜ್ನವರು ಸಹ ನೆಟ್ ಇವ್ರದ್ದು ಕ್ವಾಲಿಫೈ ಆಗ್ತಲೇ ಒಂದು ಸ್ಲೈಡನ್ನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಿಟ್ಟಿದ್ದಾರೆ ತುಂಬ ಕಮೆಂಟ್ಗೆ ಒಳಗಾಗ್ತಾಯಿದೆ ತುಂಬ ಸದ್ದು ಮಾಡ್ತಾಯಿದೆ ಅವರು ಕಂಗ್ರ್ಯಾಚುಲೇಷನ್ ಫಾರ್ ಹರ್ ಟ್ರೆಮಂಡಸ್ ಅಚೀವ್ಮೆಂಟ್ ಇನ್ ಕ್ಲಿಯರಿಂಗ್ ಯು ಜಿ ಸಿ ನೆಟ್ ಅಂತೇಳಿ ಅವರು ವಿ ಜಿ ಪಿ ಜಿ ಸಿ ಕಡೆಯಿಂದ ಸಕ್ಸಸ್ಫುಲ್ ಪರ್ಸ್ನಾಲ್ಟಿ ಆಗಿರೋದ್ರಿಂದಾಗಿ ಈ ಪೋಸ್ಟ್ರನ್ನು ಹಾಕ್ಕೊಂಡಿದ್ದಾರೆ ನೀವು ಮುಂದೆ ಈ ಚಿ ಈ ವಿಡಿಯೋದಲ್ಲಿ ನೋಡ್ಬೋದು ಅವರ ಒಂದು ನೆಟ್ ರಿಸಲ್ಟನ್ನು ನೋಡಬಹುದು ಅವರು ಇಲ್ಲಿ ಎರಡೂ ಪೇಪರ್ಗಳಿಂದ ನೈಂಟಿ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಏಯ್ಟ್ ಟೂ ಝೀರೋ ಒನ್ ಸಿಕ್ಸ್ ಪರ್ಸೆಂಟೇಜ್ನ ಅವ್ರು ರಿಸಲ್ಟ್ ಶೀಟ್ ಇದೆ ನೋಡಿ ಕ್ವಾಲಿಫೈಡ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಅವ್ರು ಅನ್ರಿಸರ್ವ್ಡ್ ಕ್ಯಾಟಗರಿಲಿ ಏನು ಮಾಡ್ತಾರೆ ಅವರು ಆಯ್ಕೆ ಆಗ್ತಾರೆ ಇವ್ರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನೀವು ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಬೋದು ಮತ್ತೊಮ್ಮೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಅವರ ಒಂದು ಸಂದರ್ಶನ ಮಾಡೋದಿಕ್ಕೆ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಲಾವಣ್ಯರವರ ಸಂದರ್ಶನದ ವಿಡಿಯೋದೊಂದಿಗೆ